ಸ್ಯಾಂಡಲ್ವುಡ್ನ ರಾಕಿಂಗ್ ಸ್ಟಾರ್ ಯಶ್ ಮತ್ತು ರಾಧಿಕಾ ಪಂಡಿತ್ ದಂಪತಿಯ ಇಬ್ಬರು ಮುದ್ದಾದ ಮಕ್ಕಳು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ಫೇಮಸ್. ಐರಾ ಮತ್ತು ಯಥರ್ವ ಇಬ್ಬರ ಫೋಟೋಗಳನ್ನು ಮತ್ತು ವಿಡಿಯೋಗಳನ್ನು ರಾಧಿಕಾ ಆಗಾಗ ಶೇರ್ ಮಾಡ್ತಿರ್ತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಇದನ್ನು ಶೇರ್ ಮಾಡ್ತಾ ಇದ್ದ ಹಾಗೆ ಇದು ಸಿಕ್ಕಾಪಟ್ಟೆ ವೈರಲ್ ಆಗುತ್ತೆ. ಅಮ್ಮ ಅಪ್ಪನಂತೆ ಇಬ್ಬರು ಮುದ್ದು ಮಕ್ಕಳು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ಫಾಲೋವರ್ಸ್ ಹೊಂದಿದ್ದಾರೆ. ರಾಧಿಕಾ ಪಂಡಿತ್ ಮಕ್ಕಳ ಫೋಟೋವನ್ನು ಆಗಾಗ ಶೇರ್ ಮಾಡದೇ ಇದ್ರೆ ಅಭಿಮಾನಿಗಳು ಫೋಟೋ ಅಥವಾ ವಿಡಿಯೋ ಹಂಚಿಕೊಳ್ಳಿ ಅಂತ ಫೋರ್ಸ್ ಮಾಡ್ತಾರೆ. ಸ್ಟಾರ್ ಕಿಡ್ಗಳ ಬಾಲ್ಯವನ್ನು ನೋಡಿ ಅಭಿಮಾನಿಗಳು ಕೂಡ ಖುಷಿ ಪಡ್ತಾರೆ. ಸದ್ಯ ರಾಧಿಕಾ ಮುದ್ದು ಮಗಳ ಮುದ್ದಾದ ಫೋಟೋವನ್ನು ಶೇರ್ ಮಾಡಿದ್ದಾರೆ. ಸಖತ್ ಕ್ಯೂಟ್ ಆಗಿರೋ ಈ ಫೋಟೋ ತುಂಬ ವೈರಲ್ ಆಗಿದೆ. ಐರಾ ಬೇಬಿ ಫೋಟೋದಲ್ಲಿ ಕೂಲಿಂಗ್ ಗ್ಲಾಸ್ ಧರಿಸಿ ಕ್ಯಾಮ್ರಾಗೆ ಪೋಸ್ ಕೊಟ್ಟಿದ್ದು ಸಖತ್ ಕೂಲ್ ಆಗಿ ಕಾಣಿಸ್ತಿದೆ. ಈ ಮುದ್ದಾದ ಲುಕ್ ಎಲ್ಲರ ಗಮನ ಸೆಳೆಯುತ್ತಿದೆ. ಇತ್ತೀಚೆಗೆ ರಾಧಿಕಾ ಮಗ ಯಥರ್ವ ಮುದ್ದಾಗಿ ಮಾತನಾಡ್ತಾ ಇರೋ ವಿಡಿಯೋ ಶೇರ್ ಮಾಡಿದ್ರು. ತೊದಲು ಮಾತನಾಡೋದಕ್ಕೆ ಪ್ರಾರಂಭಿಸೋ ಯಥರ್ವ ಅಮ್ಮ ರಾಧಿಕಾ ಹೇಳಿಕೊಟ್ಟ ಪಾಠ ಕಲಿತಾ ಇದ್ದಾನೆ. ರಾಧಿಕಾ ಪಂಡಿತ್ ಮಕ್ಕಳಿಗೆ ಮೂರು ಭಾಷೆಯನ್ನು ಕಲಿಸ್ತಿದ್ದಾರೆ, ಕನ್ನಡ, ಇಂಗ್ಲಿಷ್ ಮತ್ತು ರಾಧಿಕಾ ಅವರ ಮಾತೃಭಾಷೆ ಕೊಂಕಣಿ. ಈ ಮೂರು ಭಾಷೆಯಲ್ಲೂ ರಾಧಿಕಾ ಮಗನಿಗೆ ಕೇಳೋ ಪ್ರಶ್ನೆಗೆ ಮಗ ಅದೇ ಭಾಷೆಯಲ್ಲಿ ಉತ್ತರ ಕೊಡ್ತಾನೆ. ಮುದ್ದಾಗಿ ಮಾತನಾಡೋ ಯಥರ್ವನ ವಿಡಿಯೋ ಶೇರ್ ಮಾಡೋ ಜೊತೆಗೆ ರಾಧಿಕಾ ಈ ಎರಡು ಸಣ್ಣ ಪದಗಳ ಶಕ್ತಿಯನ್ನ ಎಂದಿಗೂ ಕಡಿಮೆ ಅಂತ ಭಾವಿಸಬೇಡಿ, ಅವರು ಮ್ಯಾಜಿಕ್ ಸೃಷ್ಟಿಸ್ತಾರೆ ಅಂತ ಬರೆದುಕೊಂಡಿದ್ರು. ರಾಧಿಕಾ ಇಬ್ಬರು ಮಕ್ಕಳ ವಿಡಿಯೋ ಮತ್ತು ಫೋಟೋಗಳನ್ನ ಶೇರ್ ಮಾಡ್ತಾ ಅಭಿಮಾನಿಗಳನ್ನ ಖುಷಿ ಪಡಿಸ್ತಿದ್ದಾರೆ. ಮಕ್ಕಳ ಆರೈಕೆಯಲ್ಲಿ ಬ್ಯುಸಿಯಾಗಿರೋ ರಾಧಿಕಾ ಚಿತ್ರರಂಗಕ್ಕೆ ಮತ್ತೆ ಬರಲಿ ಅಂತ ಅಭಿಮಾನಿಗಳು ಕೂಡ ಕೇಳ್ತಿದ್ದಾರೆ.